हाय फ्रेंड्स हेगिदीरा फ्रेंड्स इवत्तिने वीडियोदल्लि बर्थडे सेलिब्रेशन माडिकोळ्ळुवाग केक मेले दीपगळन्नु हच्चि मत्ते ऊदि आरिसि बिडुत्तारे याके अंड इदर हिंदे इरुव कथे एनु एंब विषयद बग्गे अंड आल्रेडी गर्भवतियागिरुव अंद्रे प्रेग्नेंट आगिरुव महिळे मत्ते प्रेग्नेंट आगबहुदा अंद्रे डेलिवरिगू मुंचे मत्ते प्रेग्नेंट आगबहुदा एंब विषयगळ बग्गे तिळिदुकोळ्ळोण सो वीडियो तुंबा इंटरेस्टिंग आगिरुत्ते फ्रेंड्स सो एल्लू स्किप माडदे कोनेयवरेगू नोडि अंड वीडियो इष्ट आद्रे ओंदु सण्ण लाइक कोट्टु निम्म फ्रेंड्स अंड फ्यामिली जोते शेर माडि सो लेट माडदे लेट्स गेट स्टार्टेड नंबर वन बर्थडे सेलिब्रेशन माडिकोळ्ळुवाग केक मेले दीपगळन्नु हच्चि मत्ते ऊदि आरिसि बिडुत्तारे याके अंड इदर हिंदे इरुव कथे एनु आक्चुअली ई आचार प्राचीन कालदिंद बंदिदे हीगे इंदु प्रपंचवल्ल व्याप्सिदे प्राचीन ग्रीकरु ई रीति हुट्टिद दिनदंदु केक अन्नु तयारिसि अदर मेले क्यांडल्स गळन्नु इट्टु ऊदि आरिसुवुदर हिंदे ओंदोळ्ळे उद्देशविदे एंदु भाविसुत्ता इद्दरु अदेनेंद्रे प्राचीन ग्रीकरु पूजिसिद देवतेगळल्लि चंद्रनु ओब्ब इवरु चंद्रनन्न आर्टेमिस् एंब देवरागि भाविसुत्ता इद्दरु सो चंद्रनु रौंड् आगिरोदरिंद आतन ಪ್ರತಿಬಿಂಬಿಸುವ ಹಾಗೆ ಕೇಕ್ ಅನ್ನು ಈ ರೀತಿ ರೌಂಡ್ ಆಗಿ ತಯಾರಿಸ್ತಾ ಇದ್ರು ಚಂದ್ರನ ರೂಪದಲ್ಲಿ ಬೆಳಕು ಭೂಮಿಯನ್ನ ಸೇರುವುದರಿಂದ ಆ ಬೆಳಕಿಗೆ ಪ್ರತಿರೂಪವಾಗಿ ಈ ಕ್ಯಾಂಡಲ್ಸ್ ಗಳನ್ನು ಕೇಕ್ ಮೇಲೆ ಇಡ್ತಾ ಇದ್ರು ಹೀಗೆ ಮಾಡುವುದು ಅವರ ದೇವರ ಪೂಜೆಗಳಲ್ಲಿ ಒಂದು ಎಂದು ಭಾವಿಸ್ತಾ ಇದ್ರು ಇನ್ನು ಆ ಕ್ಯಾಂಡಲ್ಸ್ ಗಳನ್ನು ಆರಿಸುವುದರ ಹಿಂದೆ ಇರುವ ಕಾರಣ ಕ್ಯಾಂಡಲ್ಸ್ ಗಳನ್ನು ಆರಿಸಿದ ನಂತರ ಬರುವ ಹೊಗೆ ಅವರ ದೇವರಿಗೆ ತಲುಪಿಸುತ್ತೆ ಎಂದು ನಂಬ್ತಾ ಇದ್ರು ಹೀಗೆ ಈ ಸಂಪ್ರದಾಯ ಎಂಬುದು ಪ್ರಪಂಚವೆಲ್ಲ ವ್ಯಾಪಿಸಿದೆ ಇನ್ನು ಜಪಾನ್ ನಲ್ಲಿ ಈ ರೀತಿ ಕೇಕ್ ಮಧ್ಯದಲ್ಲಿ ಕ್ಯಾಂಡಲ್ಸ್ ಗಳನ್ನು ಹಚ್ಚುವುದನ್ನು ದ ಲೈಟ್ ಆಫ್ ಲೈಫ್ ಅಂದ್ರೆ ಜೀವನದ ಬೆಳಕಾಗಿ ಭಾವಿಸುತ್ತಾರೆ ಇನ್ನು ಕೆಲವು ಕಡೆ ಕ್ಯಾಂಡಲ್ಸ್ ಗಳಿಂದ ಬರುವ ಹೊಗೆ ಕೆಟ್ಟ ಆತ್ಮಗಳನ್ನು ನಾಶ ಮಾಡುತ್ತೆ ಎಂದು ಆಕಾಶದಲ್ಲಿರುವ ತಮ್ಮ ದೇವರಿಗೆ ಶುಭಾಶಯಗಳನ್ನು ಪ್ರಾರ್ಥನೆಗಳನ್ನು ತಲುಪಿಸುತ್ತೆ ಎಂದು ನಂಬುತ್ತಾರೆ ನಂಬರ್ 2 ಆಲ್ರೆಡಿ ಗರ್ಭವತಿಯಾಗಿರುವ ಅಂದ್ರೆ ಪ್ರೆಗ್ನೆಂಟ್ ಆಗಿರುವ ಮಹಿಳೆ ಮತ್ತೆ ಪ್ರೆಗ್ನೆಂಟ್ ಆಗಬಹುದು ಐ ಮೀನ್ ಡೆಲಿವರಿ ಆಗೋಕ್ಕೂ ಮುಂಚೆ ಮತ್ತೆ ಪ್ರೆಗ್ನೆಂಟ್ ಆಗಬಹುದು ನನಗೆ ಗೊತ್ತಿರುವ ಪ್ರಕಾರ ಈ ಡೌಟ್ ಸಾಧಾರಣವಾಗಿ 99.9% ಜನಕ್ಕೆ ಬಂದಿರಲ್ಲ ಯಾಕಂದ್ರೆ ಈ ರೀತಿ ಪ್ರೆಗ್ನೆಂಟ್ ಇದ್ದವರು ಮತ್ತೆ ಪ್ರೆಗ್ನೆಂಟ್ ಆಗುವುದು ಸಾಧ್ಯವಾಗದ ಮಾತು ಬಟ್ ಒಂದು ವೇಳೆ ಹೀಗೆ ಆದ್ರೆ ಆ ಮಹಿಳೆಯ ಪರಿಸ್ಥಿತಿ ಅಂಡ್ ಬೇರೆ ಬೇರೆ ತಿಂಗಳುಗಳ ಅಂತರದಿಂದ ಬೆಳಿತಾ ಇರುವ ಆ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಅಸಲು ಈ ರೀತಿ ಒಬ್ಬರ ವಿಷಯದಲ್ಲಾದರೂ ನಡೆದಿದೆನಾ ಅಸಲು ಹೀಗೆ ಆಗುವ ಚಾನ್ಸಸ್ ಇದೆಯಾ ಹೀಗೆ ಇದಕ್ಕೆ ಸಂಬಂಧಿಸಿದ ಎಲ್ಲಾ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಬನ್ನಿ ನಿಮಗೆ ಅರ್ಥವಾಗುವ ರೀತಿಯಲ್ಲೇ ಸಿಂಪಲ್ ಆಗಿ ಕ್ಲಿಯರ್ ಆಗಿ ವಿವರಿಸಲು ಪ್ರಯತ್ನಿಸುತ್ತೇನೆ ಸೊ ಫಸ್ಟ್ ಮಹಿಳೆ ಪ್ರೆಗ್ನೆಂಟ್ ಹೇಗೆ ಆಗ್ತಾಳೆ ಎಂಬುದನ್ನು ನೋಡೋಣ ಮಹಿಳೆಯರು ಪ್ರೆಗ್ನೆಂಟ್ ಆಗಬೇಕು ಅಂದ್ರೆ ಅವರಿಗೆ ಯಾವಾಗ ಬೇಕು ಅಂದ್ರೆ ಅವಾಗ ಆಗಲ್ಲ ಸ್ತ್ರೀಯರಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಎಂಬುದು ಬಂದು ಪೂರ್ತಿಯಾದ ನಂತರ ಗರ್ಭಾಶಯದಲ್ಲಿ ಅಂಡಾಣು ಎಂಬುದು ರಿಲೀಸ್ ಆಗುತ್ತೆ ಆ ಸಮಯದಲ್ಲಿ ಶೃಂಗಾರದಲ್ಲಿ ಪಾಲ್ಗೊಂಡ್ರೆ ಪ್ರೆಗ್ನೆನ್ಸಿ ಬರುವ ಅವಕಾಶ ಇರುತ್ತೆ ಸೊ ಮೇಲ್ ಸ್ಪರ್ಮ್ ಫೀಮೇಲ್ ಎಗ್ ಜೊತೆ ಸೇರಿ ನಂತರ ಪಿಂಡವಾಗಿ ಬದಲಾಗಿ ಅದು ಸ್ತ್ರೀಯರ ಗರ್ಭದಲ್ಲಿ ಬೆಳೆಯಲು ಶುರುವಾಗುತ್ತೆ ಇದನ್ನೇ ನಾವು ಪ್ರೆಗ್ನೆನ್ಸಿ ಅಂತ ಕರಿತೀವಿ ಹೀಗೆ ಈ ಶಿಶುವಿಗೆ 38 ರಿಂದ 40 ವಾರಗಳು ಅಥವಾ 9 ತಿಂಗಳು ತುಂಬಿದ ನಂತರ ಜನ್ಮಿಸುತ್ತೆ ಸೊ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮ ಕೊಡುವವರೆಗೆ ನಡೆಯುವ ಪೂರ್ತಿ ಪ್ರಕ್ರಿಯೆ ಇದೆ ಇಲ್ಲಿಯೇ ತನಕ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗಿದೆ ಅನ್ಕೊಳ್ತೀನಿ ಅಂಡ್ ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಆಲ್ರೆಡಿ ಗರ್ಭವತಿಯಾಗಿರುವ ಸ್ತ್ರೀ ಅದೇ ಸಮಯದಲ್ಲಿ ಇನ್ನೊಮ್ಮೆ ಅಂದ್ರೆ ಎರಡನೇ ಗರ್ಭವನ್ನು ಧರಿಸಲು ಸಾಧ್ಯವಾಗುತ್ತಾ ಈ ರೀತಿ ಆಗೋದು 100% ಇಂಪಾಸಿಬಲ್ ಅಂತ ಹೇಳಲು ಆಗಲ್ಲ ಬಟ್ ಹೀಗೆ ಆಗೋದು ಬಹಳ ರೇರ್ ಕೇಸಸ್ ಗಳಲ್ಲಿ ಆಗುತ್ತೆ ಅಂತ ಹೇಳಬಹುದು ಒಂದು ವೇಳೆ ಹೀಗೆ ಆದ್ರೆ ಅದನ್ನ ಸೂಪರ್ ಪಿಟಿಷನ್ ಎಂದು ಕರೀತಾರೆ ಹೀಗೆ ಸಾಧಾರಣವಾಗಿ ಯಾಕೆ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಂದ್ರೆ ಕಾರಣ ಸ್ತ್ರೀಯರಿಗೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೋ ಆಗಿನಿಂದ ನನಗೆ ಪ್ರತಿ ತಿಂಗಳು ಬರುವ ಪೀರಿಯಡ್ಸ್ ಎಂಬುದು ನಿಂತು ಬಿಡುತ್ತವೆ ಅಂದ್ರೆ ಗರ್ಭಾಶಯದಲ್ಲಿ ಅಂಡಾಣು ಬಿಡುಗಡೆಯಾಗುವುದು ಈ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗುವವರೆಗೆ ಟೆಂಪರರಿ ಆಗಿ ನಿಂತು ಬಿಡುತ್ತೆ ಸೊ ನಾರ್ಮಲಿ ಗರ್ಭವತಿ ಆಗಬೇಕು ಅಂತಂದ್ರೆ ಸ್ತ್ರೀಯರಿಗೆ ಈ ಅಂಡಾಣು ಬಿಡುಗಡೆಯಾಗಿ ಪುರುಷರ ವೀರ್ಯಾಣು ಜೊತೆ ಸೇರಿ ಪಿಂಡ ಎಂಬುದು ಅಭಿವೃದ್ಧಿ ಆಗಬೇಕು ಆಗ ಮಾತ್ರ ಗರ್ಭವತಿ ಆಗ್ತಾರೆ ಸೊ ಈ ಅಂಡಾಣು ಬಿಡುಗಡೆಯಾಗುವುದು ನಿಂತು ಹೋದ್ರೆ ವೀರ್ಯಾಣು ಹೇಗೆ ಅಂಡಾಣುವನ್ನು ಸೇರುತ್ತೆ ಸೊ ಸ್ತ್ರೀ ಗರ್ಭವತಿ ಆದಾಗ ಮತ್ತೆ ಗರ್ಭವತಿ ಆಗೋಕೆ ಚಾನ್ಸ್ ಇಲ್ಲ ಮತ್ತೆ ಯಾಕೆ ಗರ್ಭವತಿ ಆದ ಸಮಯದಲ್ಲಿ ಖಚಿತವಾಗಿ ಇನ್ನೊಮ್ಮೆ ಗರ್ಭವತಿ ಆಗಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ನಿಮಗೆ ಡೌಟ್ ಬಂದಿರಬಹುದು ನ್ಯಾಚುರಲ್ ಆಗಿ ಅಂತೂ ಆಗೋದು ತುಂಬಾ ರೇರ್ ಆದ್ರೆ ಕೆಲವು ಪದ್ಧತಿಗಳ ಮೂಲಕ ಹೀಗೆ ಆಗೋದನ್ನ ಸೃಷ್ಟಿಸಬಹುದು ಯಾಕೆಂದ್ರೆ ಒಬ್ಬ ಸ್ತ್ರೀ ವಿಷಯದಲ್ಲಿ ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದೆ 2016 ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ವಾಸಿಸುವ 31 ವರ್ಷದ ಜೆಸಿಕಾ ಅಲೆನ್ ಎಂಬ ಒಬ್ಬ ಸ್ತ್ರೀ ಆಕೆ ವಿಷಯದಲ್ಲೂ ಕೂಡ ಇದೇ ಆಗಿದೆ ಆಕೆ ಗರ್ಭವತಿ ಆದ ಸ್ವಲ್ಪ ದಿನಗಳ ನಂತರ ಮತ್ತೊಮ್ಮೆ ಮತ್ತೊಂದು ಗರ್ಭಧಾರಣೆಯಾಗುತ್ತೆ ನಿಜವಾಗಿ ಹೇಳಬೇಕು ಅಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕೆಯ ವಿಷಯದಲ್ಲಿ ನಡೆದಿರುವ ಒಂದು ವಿಚಿತ್ರ
ವಿಚಿತ್ರವೆಂದು ಹೇಳಬಹುದು. ಸೊ ಇದು ಹೇಗಾಯಿತು ಅಂದ್ರೆ, ಸಾಧಾರಣವಾಗಿ ಮದುವೆಯಾದ ಕೆಲವು ದಂಪತಿಗಳಿಗೆ ಸಹಜವಾಗಿ ಮಕ್ಕಳು ಆಗಲ್ಲ. ಇನ್ನು ಅವರಿಗೆ ಮಕ್ಕಳು ಆಗಲು ಇರುವ ಎರಡು ಮಾರ್ಗಗಳು, ಒಂದು ಸರಗಸಿ, ಇನ್ನೊಂದು ಟೆಸ್ಟ್ ಟ್ಯೂಬ್ ಬೇಬಿ. ಮೊದಲನೇ ಪದ್ಧತಿಯಲ್ಲಿ ಹೆಂಡತಿಯ ಅಂಡವನ್ನ ಮತ್ತು ಗಂಡನ ವೀರ್ಯವನ್ನ ತಗೊಂಡು ಜೆನೆಟಿಕ್ ಆಗಿ ಪಿಂಡವನ್ನ ಡೆವಲಪ್ ಮಾಡಿ ಆ ಪಿಂಡವನ್ನ ಬೇರೆ ಸ್ತ್ರೀ ಗರ್ಭದೊಳಗೆ ಪ್ರವೇಶಿಸಿ ಬೆಳೆಸುತ್ತಾರೆ. ಇದನ್ನೇ ಸರಗಸಿ ಅಂತ ಹೇಳಬಹುದು. ಇದಕ್ಕೆ ಎಕ್ಸಾಂಪಲ್ ಸನ್ನಿಲಿಯೋನ್. ಇನ್ನು ಎರಡನೇ ಪದ್ಧತಿ ಟೆಸ್ಟ್ ಟ್ಯೂಬ್ ಬೇಬಿ, ಇದನ್ನೇ IVF ಎಂದು ಕೂಡ ಕರೀತಾರೆ. ಈ ಪ್ರೊಸೆಸ್ ನಲ್ಲಿ ಮುಂಚೆ ಹೇಳಿರುವ ಹಾಗೆ ಹೆಂಡತಿಯ ಅಂಡ ಮತ್ತು ಗಂಡನ ವೀರ್ಯವನ್ನ ಸೇರಿಸಿ ಪಿಂಡವನ್ನ ತಯಾರಿಸಿ ಅದನ್ನ ತಿರುಗಿ ಹೆಂಡತಿಯ ಗರ್ಭದಲ್ಲಿ ಬೆಳೆಸುತ್ತಾರೆ. ಇನ್ನು ನಮ್ಮ ಟಾಪಿಕ್ ಗೆ ಬಂದ್ರೆ, ಸಾಧಾರಣವಾಗಿ ಟ್ವಿನ್ಸ್ ವಿಷಯದಲ್ಲಿ ಹೀಗೆ ಆಗುತ್ತೆ, ಹಾಗೆ ಆ ಟ್ವಿನ್ಸ್ ವಯಸ್ಸು ಕೂಡ ಸಮಾನವಾಗಿ ಇರುತ್ತೆ. ಆದ್ರೆ ಈಕೆ ಇಬ್ಬರ ಮಕ್ಕಳು ವಯಸ್ಸು ಕೂಡ ಬೇರೆ ಬೇರೆ ಆಗಿದೆ. ಇಬ್ಬರ ಮಧ್ಯೆ ಕೆಲವು ವಾರಗಳ ಡಿಫರೆನ್ಸ್ ಅನ್ನ ಡಾಕ್ಟರ್ಸ್ ಗಮನಿಸುತ್ತಾರೆ. ಅಂದ್ರೆ ಇಬ್ಬರ ಮಕ್ಕಳ ಡೆಲಿವರಿ ಡೇಟ್ ಕೂಡ ಬೇರೆ ಬೇರೆ ದಿನಗಳಲ್ಲಿ ಇರುತ್ತೆ. ಅಸಲು ಇದು ಹೇಗೆ ಸಾಧ್ಯವಾಗುತ್ತೆ ಎಂಬ ವಿಷಯದ ಮೇಲೆ ಪರಿಶೋಧನೆ ಮಾಡಿದಾಗ ಕೊನೆಗೆ ಗೊತ್ತಾಗುತ್ತೆ, ಇವರಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ಯಾವಾಗ IVF ಟ್ರೀಟ್ಮೆಂಟ್ ಗೆ ಹೋಗ್ತಾರೋ ಆಗ್ಲೇ ಆ ಮಹಿಳೆಗೆ ಸಹಜವಾಗಿಯೇ ಗರ್ಭ ಎಂಬುದು ಶುರುವಾಗಿತ್ತು. ಅಂದ್ರೆ ಒಬ್ಬ ಮಹಿಳೆ ಗರ್ಭವತಿ ಎಂದು ಕನ್ಫರ್ಮ್ ಆಗಬೇಕು ಅಂದ್ರೆ ಅಂಡಾಣು ಪಿಂಡವಾಗಿ ಬದಲಾಗಿ 7 ರಿಂದ 12 ದಿನಗಳ ಕನಿಷ್ಠ ಸಮಯ ವೇಟ್ ಮಾಡಬೇಕು. ಸೋ ಈ ಮಹಿಳೆಯ ವಿಷಯದಲ್ಲಿ ಆ ಸಮಯಕ್ಕೆ ಗರ್ಭವತಿ ಆಗಲು ಶುರುವಾದಾಗ ಈಕೆ ಮಕ್ಕಳಿಗಾಗಿ ಮತ್ತೆ IVF ಟ್ರೀಟ್ಮೆಂಟ್ ಮಾಡಿಸಿಕೊಳ್ತಾಳೆ. ಇದರಿಂದ ಗರ್ಭವತಿಯಾದ ಸಮಯದಲ್ಲಿ ಮತ್ತೊಮ್ಮೆ ಗರ್ಭವತಿ ಆಗ್ತಾಳೆ. ಅಂಡ್ ಇನ್ನು ಬೇರೆ ಬೇರೆ ದಿನಗಳ ಡಿಫ್ರೆನ್ಸ್ ನಿಂದ ಇರುವ ಈ ಮಕ್ಕಳಿಗೆ ಡೆಲಿವರಿ ಡೇಟ್ಸ್ ಎಂಬುದು ಕೂಡ ಬೇರೆ ಬೇರೆ ಆಗಿವೆ. ಮತ್ತೆ ಇವರನ್ನ ಹೇಗೆ ಕಾಪಾಡಿದ್ರು ಅಂದ್ರೆ, ಮೊದಲ ಮಗುವಿಗೆ ಡೆಲಿವರಿ ಡೇಟ್ ಸಮೀಪಿಸುತ್ತಿರುವ ಸಮಯ ಬಂದ ತಕ್ಷಣ ಆಪರೇಷನ್ ಮಾಡಿ ಇಬ್ಬರನ್ನ ಒಂದೇ ಸಲ ಹೊರಗೆ ತೆಗೆದು NICU ನಲ್ಲಿ ಕೆಲವು ದಿನಗಳ ಕಾಲ ಇಡ್ತಾರೆ. ಸೊ ಹೀಗೆ ಆ ಮಕ್ಕಳ ಪ್ರಾಣಗಳನ್ನ ಕಾಪಾಡಿದ್ದಾರೆ. ಹೀಗೆ ಈ ಒಬ್ಬ ಮಹಿಳೆಯ ವಿಷಯದಲ್ಲೇ ಅಲ್ಲ, 2010 ಜೂಲಿಯಾ ಗ್ರೋವೆನ್ಬರ್ಗ್ ಎಂಬ ಮಹಿಳೆಯ ವಿಷಯದಲ್ಲೂ ಕೂಡ ನಡೆದಿದೆ. ಹಾಗೆಯೇ 2.5 ವಾರಗಳ ಗರ್ಭದ ಸಮಯದಲ್ಲಿ ಮತ್ತೊಮ್ಮೆ ಗರ್ಭವತಿ ಆಗ್ತಾಳೆ. ಮಕ್ಕಳಿಗೆ ಡೆಲಿವರಿ ಡೇಟ್ಸ್ ಬೇರೆ ಬೇರೆ ಇರುವುದರಿಂದ ಸಿಸೇರಿಯನ್ ಪದ್ಧತಿಯ ಮೂಲಕ ಮಕ್ಕಳನ್ನ ಹೊರಗೆ ತೆಗಿತಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆದ್ರೇನೆ ನಾವು ಇನ್ನಷ್ಟು ಮೋಟಿವೇಟ್ ಆಗಿ ಇನ್ನೂ ಇಂತಹ ಹೆಚ್ಚು ಕಂಟೆಂಟ್ ವಿಡಿಯೋಗಳನ್ನ ಮಾಡಲು ಸಾಧ್ಯವಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಕೆಲವರಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಯಾಕೆ? ಇನ್ಸೋಮ್ನಿಯಾ ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು? ನಮ್ಮಲ್ಲಿ ಕೆಲವು ಜನರಿಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರದಿರುವುದು, ನಿದ್ದೆ ಬಂದರೂ ಬೇಗ ಎಚ್ಚರಾಗುವುದು ಆಗುತ್ತೆ. ಇದನ್ನೇ ಇನ್ಸೋಮ್ನಿಯಾ ಎಂದು ಕರೀತಾರೆ. ಈ ಇನ್ಸೋಮ್ನಿಯಾ ಯಾಕೆ ಬರುತ್ತೋ ಈಗ ನೋಡೋಣ. ಈ ಇನ್ಸೋಮ್ನಿಯಾ ನಮ್ಮ ಬಾಡಿಯಲ್ಲಿ ಒಂದು ರೋಗವೆಂದೇ ಹೇಳಬಹುದು. ನಮ್ಮ ಬಾಡಿಯಲ್ಲಿ ಸರ್ಕ್ಯಾಡಿಯಂ ರಿದಮ್ ಎಂಬುದು ಇರುತ್ತೆ. ಇದು ಒಂದು ರೀತಿಯ ಸ್ಲೀಪ್ ಸೈಕಲ್ ಅನ್ನ ಹೊಂದಿರುತ್ತೆ. ಕೆಲವರು ನೈಟ್ ಶಿಫ್ಟ್ಸ್ ಮಾಡ್ತಾ, ಇನ್ನು ಕೆಲವರು ರಾತ್ರಿ ಮಲಗದೆ ಮೊಬೈಲ್ ನಲ್ಲಿ ಗೇಮ್ಸ್ ಆಡ್ತಾ ಅಂಡ್ ಸಿನಿಮಾಗಳನ್ನು ನೋಡ್ತಾ ಈ ಸರ್ಕ್ಯಾಡಿಯನ್ ರಿದಮ್ ಅನ್ನ ಹಾಳು ಮಾಡಿಕೊಳ್ತಾ ಇರ್ತಾರೆ. ಸೊ ಕೆಲವು ದಿನಗಳಿಗೆ ನಮ್ಮ ಬ್ರೈನ್ ಕನ್ಫ್ಯೂಸ್ ಆಗಿ ಈ ಇನ್ಸೋಮ್ನಿಯಾ ಎಂಬ ಸೈಕಲಾಜಿಕಲ್ ಪ್ರಾಬ್ಲಮ್ ಬರುವ ಹಾಗೆ ಮಾಡುತ್ತೆ. ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಒಂದೇ ಮಾರ್ಗ, ಟೈಮ್ಗೆ ತಿನ್ನಬೇಕು ಅಂಡ್ ಟೈಮ್ಗೆ ಮಲಗಬೇಕು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟವಾಗಿಯೇ ಇರುತ್ತೆ, ಬಟ್ ಟ್ರೈ ಮಾಡಿದ್ರೆ ಅದೇ ಅಭ್ಯಾಸವಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಮ್ಮ ಸರ್ಕ್ಯಾಡಿಯನ್ ಸೈಕಲ್ ಅಥವಾ ಸ್ಲೀಪ್ ಸೈಕಲ್ ಅನ್ನ ಮೆಲಟೋನಿನ್ ಎಂಬ ಹಾರ್ಮೋನ್ ಕಂಟ್ರೋಲ್ ಮಾಡುತ್ತೆ. ಈ ಹಾರ್ಮೋನ್ ಅನ್ನ ಡಿಸ್ಟರ್ಬ್ ಮಾಡೋದು ಏನ್ ಗೊತ್ತಾ, ನಿಮ್ಮ ಕೈಯಲ್ಲಿದೆ ಅಲ್ವಾ, ಅದೇ ಈ ಮೊಬೈಲ್ ನಿಂದ ಬರುವ ಬ್ಲೂ ಲೈಟ್ ಈ ಮೆಲಟೋನಿನ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ಈ ರೀತಿ ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಂದ್ರೆ ನಾನೇನು ಒಳ್ಳೆಯವನು ಅಂತ ಅಲ್ಲ, ನಾನು ಕೂಡ ರಾತ್ರಿ ಹೊತ್ತು ಮೊಬೈಲ್ ಅನ್ನ ಬಳಸ್ತೀನಿ, ಅದನ್ನ ಬಿಡಲು ನನಗೂ ಆಗ್ತಾ ಇಲ್ಲ. ಬಟ್ ನಿಮ್ಮಲ್ಲಿ ಯಾರಿಗಾದ್ರೂ ಈ ನಿದ್ದೆ ಬರದಿರುವುದು ತೀವ್ರವಾಗಿ ಇದ್ರೆ ಖಂಡಿತವಾಗಿ ಮಲಗುವುದಕ್ಕೂ ಒಂದು ತಾಸು ಮುಂಚೆ ಮೊಬೈಲ್ ಅನ್ನ ಪಕ್ಕಕ್ಕಿಟ್ಟು ಮಲಗಿ. ಸೊ ಫ್ರೆಂಡ್ಸ್, ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನೀವು ಮಿಸ್ ಆಗಬಾರ್ದು ಅನ್ಕೊಂಡ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಹೀಗೆ ಮಾಡುವುದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದ್ಬಿಡುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.